ಫ್ರೆಂಡ್ಸ್, ನೀವು ನಿಮ್ಮ ಮನೆ ಮುಂದೆ ಎಷ್ಟು ಗಿಡ ಬೆಳೆಸಿದಿರಿ? ಏನು, ಒಂದಾ, ಎರಡಾ, ಅಥವಾ ಒಂದು 10 ಗಿಡ ಬೆಳೆಸಿರ್ಬೋದು. ಈ ಥರ ಗಿಡಗಳನ್ನ ಸಹಜವಾಗಿ ಭಾಳಷ್ಟು ಜನ ತಮ್ಮ ಮನೆ ಮುಂದೆ ಬೆಳೆಸ್ತಾರೆ. ಆದರೆ ಅದೇ ಈ ಗಿಡಗಳನ್ನ ಮನೆ ತುಂಬ ಬೆಳೆಸಿದರೆ ಹೇಗಿರುತ್ತೆ ಅಂದರೆ, ನಿಮ್ಮ ರೂಮ್, ಟೆರೆಸ್, ಅಡುಗೆ ಮನೆ, ಹಾಲ್ ತುಂಬ ಬರೀ ಗಿಡಗಳಿದ್ದರೆ ಹೇಗಿರುತ್ತೆ? ಒಂದು ಸಲನಾದರೂ ಯೋಚನೆ ಮಾಡಿದ್ದೀರಾ? ಫ್ರೆಂಡ್ಸ್, ನಮ್ಮ ಈ 7 ಮಾಡರ್ನ್ ಅದ್ಭುತಗಳ ಜೊತೆ ಅತಿ ಮುಖ್ಯವಾಗಿ ಪ್ರಾಚೀನ ಪ್ರಪಂಚದ 7 ಅದ್ಭುತಗಳು ಸಹ ಇವೆ. ಈ ಪ್ರಾಚೀನ ಪ್ರಪಂಚದ 7 ಅದ್ಭುತಗಳಲ್ಲಿ ಇಂದಿಗೂ ರಹಸ್ಯವಾಗಿ ಉಳಿದಿರುವ ಅದ್ಭುತನೇ ಬ್ಯಾಬಿಲೋನ್ನ ನೇತಾಡುವ ಉದ್ಯಾನವನ, ದ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್. ಫ್ರೆಂಡ್ಸ್, ಈ ಬ್ಯಾಬಿಲೋನ್ನ ನೇತಾಡುವ ಗಾರ್ಡನ್ ಬಗ್ಗೆ ನೀವು ಖಂಡಿತ ಕೇಳಿರ್ತೀರ. ಇದನ್ನು ಕ್ರಿಸ್ತಪೂರ್ವ 600ರಲ್ಲಿ ಹಿಂದಿನ ಇರಾಕ್ನ ಹಿಲ್ಲಾ ಬಳಿಯ ಪ್ರಾಚೀನ ನಗರವಾದ ಬ್ಯಾಬಿಲೋನ್ನಲ್ಲಿ ನಿರ್ಮಾಣ ಮಾಡಿದ್ದರು ಅಂತ ನಂಬಲಾಗಿದೆ. ಒಂದು ಕಥೆಯ ಪ್ರಕಾರ ನಿಯೋ ಬ್ಯಾಬಿಲೋನಿಯನ್ ರಾಜ 2ನೇ ನೆಬೂಕಡ್ನೆಸರ್ ತನ್ನ ಅರಮನೆಯೊಂದಿಗೆ ಈ ಹ್ಯಾಂಗಿಂಗ್ ಗಾರ್ಡನ್ಗಳನ್ನು ನಿರ್ಮಾಣ ಮಾಡಿದನಂತೆ. ಫ್ರೆಂಡ್ಸ್, ಈ ಹ್ಯಾಂಗಿಂಗ್ ಗಾರ್ಡನ್ ನೇತಾಡುವ ಉದ್ಯಾನವನ ಅಂದರೆ ಗಿಡ ಮರಗಳನ್ನು, ಹೂ ಬಳ್ಳಿಗಳನ್ನು, ಹೀಗೆ ಹಲವಾರು ಸಸ್ಯಗಳನ್ನು ಅರಮನೆಯ ಮೇಲೆ, ಕೆಳಗಡೆ, ಸುತ್ತಮುತ್ತಲೂ ಬೆಳೆಸಿರ್ತಾರೆ. ಈ ಗಿಡ ಬಳ್ಳಿಗಳು ನೆಲಸಮದ ಗಿಡ ಬಳ್ಳಿಗಿಂತ ಮೇಲೆ ಇರೋದ್ರಿಂದ ಈ ಗಿಡ ಬಳ್ಳಿಗಳಿಗೆ ನೇತಾಡುವ ಉದ್ಯಾನವನ ಅಂತ ಕರೀತಾರೆ. ಫ್ರೆಂಡ್ಸ್, ಈ 2ನೇ ನೆಬೂಕಡ್ನೆಸರ್ ತನ್ನ ಮಧ್ಯಮ ಪತ್ನಿ ರಾಣಿ ಅಮಿಟಿಸ್ನ ಆಸೆಯಂತೆ ಈ ನೇತಾಡುವ ಉದ್ಯಾನವನವನ್ನು ನಿರ್ಮಾಣ ಮಾಡಿದ ಅಂತ ಬ್ಯಾಬಿಲೋನ್ನ ಪುರೋಹಿತ ಬೆರೋಸಸ್ ಕ್ರಿಸ್ತಪೂರ್ವ 290ರಲ್ಲಿ ಬರೆದಿದ್ದಾನೆ. ಹಾಗೆ ಈ ವಿಷಯದ ಬಗ್ಗೆ ಜೋಸೆಫಸ್ ಅನ್ನುವ ವ್ಯಕ್ತಿ ಕೂಡ ಉಲ್ಲೇಖಿಸಿದ್ದಾನೆ. ಇದರ ಜೊತೆಗೆ ಕ್ರಿಸ್ತಪೂರ್ವ 9ನೇ ಶತಮಾನದ ಬ್ಯಾಬಿಲೋನ್ನ ರಾಣಿ ಸೆಮಿರಾಮಿಸ್ ಕೂಡ ಈ ನೇತಾಡುವ ಉದ್ಯಾನವನಕ್ಕೆ ಕಾರಣ ಅಂತ ಹೇಳಲಾಗಿದೆ. ಫ್ರೆಂಡ್ಸ್, ಈ ನೇತಾಡುವ ಉದ್ಯಾನವನಗಳು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಆದರೂ ಕೂಡ ಈ ಹ್ಯಾಂಗಿಂಗ್ ಗಾರ್ಡನ್ ನಿಜವಾಗ್ಲೂ ಇತ್ತು ಅನ್ನೋದಕ್ಕೆ ಯಾವುದೇ ಖಚಿತವಾದ ಸ್ಥಳ ಇಲ್ಲ. ಈ ಉದ್ಯಾನವನಗಳನ್ನು ಉಲ್ಲೇಖಿಸುವ ಯಾವುದೇ ಬ್ಯಾಬಿಲೋನ್ನ ಗ್ರಂಥಗಳಿಲ್ಲ. ಹಾಗೆ ಯಾವುದೇ ಪುರಾತತ್ವ ಶಾಸ್ತ್ರದ ಪುರಾವೆಗಳು ಬ್ಯಾಬಿಲೋನ್ನಲ್ಲಿ ಕಂಡುಬಂದಿಲ್ಲ. ಇದರಿಂದ ಈ ಅದ್ಭುತ ನಿರ್ಮಾಣ ಇದುವರೆಗೂ ರಹಸ್ಯವಾಗಿಯೇ ಉಳಿದಿದೆ. ಇನ್ನು ಈ ಸಿದ್ಧಾಂತಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಇದೊಂದು ಪೌರಾಣಿಕ ನಂಬಿಕೆ ಅಂತ ಭಾವಿಸಲಾಗಿದೆ. ಅಂದರೆ ಇದನ್ನು ಸುಳ್ಳು ಅಥವಾ ನಿಜ ಅಂತ ಹೇಳೋಕ್ಕಾಗಲ್ಲ, ಇದು ಜನರ ಮನಸ್ಥಿತಿಗೆ ಬಿಟ್ಟದ್ದು. ಇನ್ನು 2ನೇ ಸಿದ್ಧಾಂತದ ಪ್ರಕಾರ ಹೇಳೋದಾದರೆ, ಈ ಬ್ಯಾಬಿಲೋನ್ನ ನೇತಾಡುವ ಉದ್ಯಾನವನ ಮೊದಲಿಗೆ ಇದ್ದವು, ಆದರೆ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಸಂಪೂರ್ಣ ನಾಶವಾಗಿವೆ ಅಂತ ಈ 2ನೇ ಸಿದ್ಧಾಂತ ಹೇಳಲಾಗಿದೆ. ಇನ್ನು ಈ 3ನೇ ಸಿದ್ಧಾಂತದ ಪ್ರಕಾರ ಹೇಳೋದಾದರೆ, ಅಸ್ರೇಯಾದ ರಾಜ ಸೆನ್ನಾಚೆರಿಬ್ ಕ್ರಿಸ್ತಪೂರ್ವ 704ರಿಂದ 681ರಲ್ಲಿ ತನ್ನ ರಾಜಧಾನಿ ನಿನವೆದಲ್ಲಿ ಗಾರ್ಡನ್ಗಳನ್ನು ನಿರ್ಮಾಣ ಮಾಡಿರ್ತಾನೆ. ಇವುಗಳೇ ಹ್ಯಾಂಗಿಂಗ್ ಗಾರ್ಡನ್ಗಳು ಅಂತ ಈ 3ನೇ ಸಿದ್ಧಾಂತ ಹೇಳುತ್ತೆ. ಫ್ರೆಂಡ್ಸ್, ಈ ನೇತಾಡುವ ಉದ್ಯಾನವನಗಳು ಹಿಂದಿನ ಕಾಲದಲ್ಲಿ ಇದ್ದವು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ಪುರಾವೆ, ಸಾಕ್ಷಿ ಇಂದಿಗೂ ದೊರೆತಿಲ್ಲ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಟ್ಟದ ಸಂಶೋಧನೆ ಆಗಬೇಕಾಗಿದೆ. ಈ ಸಂಶೋಧನೆಗಳಿಂದ ಮುಂದೆ ಯಾವತ್ತಾದರೂ ಈ ಹ್ಯಾಂಗಿಂಗ್ ಗಾರ್ಡನ್ಗಳ ಬಗ್ಗೆ ಸಾಕ್ಷಿ ಸಿಕ್ಕರೆ ಸಿಗಬಹುದು. ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.